ಅದನ್ನ ಹೂ ಬಂದ್ಬಿಡ್ತು ಸ್ಟೇಜ್ಗೆ. ಅದಿಲ್ಲ ಅಂದ್ರೆ ಆಗೋದಿಲ್ಲ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಟೈಟಲ್ ಬಗ್ಗೆ ಒಂದು ಹೇಳ್ಬಿಡೋಣಲ್ವ, ಓ ನನ್ನ ಚೇತನ. ಅದು ಮಕ್ಕಳ ಜೊತೆ, ಮಕ್ಕಳ ಜೊತೆ ಇದ್ದರೆ, ಮಗುವಾಗಿದ್ದರೆ ಮಾತ್ರ ಚೇತನ ಇರುತ್ತೆ. ದೊಡ್ಡವ್ರ ಜೊತೆ ಇದ್ದರೆ ಬರೀ ವೇದನೆ ರೋದನೆ ಬೋಧನೆ ಇರುತ್ತೆ ಅಷ್ಟೇ. ಅದಕ್ಕೆ ಆ ಟೈಟ್ಲೆ ಫಸ್ಟು ಇಷ್ಟ ಆಗೋದು ಏನಕ್ಕೆ ಅಂದರೆ, ಒಂದು ಪಾಸಿಟಿವ್ ವೈಬ್ರೇಷನ್ ಕ್ರಿಯೇಟ್ ಮಾಡುತ್ತೆ, ಆಮೇಲೆ ಒಂದು ನಗು ಕಾಣಿಸುತ್ತೆ. ಮಕ್ಕಳ ಜೊತೆ ಏನಕ್ಕೆ ನೀವು ಮಕ್ಕಳ ಜೊತೆ ಚೆನ್ನಾಗಿರ್ತೀರ ಅಂದರೆ, ನಾನು ಯಾವಾಗಲೂ ಮಗುವಾಗಿರೋದ್ರಿಂದನೇ ಮಕ್ಕಳ ಜೊತೆ ನನ್ನ ಜೀವನ, ಯಾವಾಗಲೂ ಅವ್ರ ಜೊತೆ ಪಳಗೋದು ಈಸಿ ನನಗೆ. ಸೊ ಸಿನಿಮಾಗೆ ಬಂದಾಗಿಂದ, ಫಸ್ಟ್ ಸಿನಿಮಾ ಪ್ರೇಮ್ ಲೋಕ ಡೈರೆಕ್ಟ್ ಮಾಡಿದಾಗಿಂದಲೂ ನಾನು ಕೂಸಾಗಿ ಬಂದಿದ್ದೆ. ನಾನು ಏನು ಗೊತ್ತಿಲ್ಲದೇ ನಾನು ಬಂದೆ. ಅದಕ್ಕೆ ಸುಮ್ಮನೆ ಸಿನಿಮಾ ಮಾಡ್ಕೊಂಡು ಹೋಗು, ನಮ್ಗೆ ಇಷ್ಟ ಬಂದು ಸಿನಿಮಾ ಮಾಡಬೇಕು. ಆ ಥರ ಸಿನಿಮಾ ಮಾಡ್ಕೊಂಡು ಇವತ್ತವರೆಗೂ ಸಿನಿಮಾ ಒಳಗೆ ಏನು ಗೊತ್ತಿಲ್ಲ ನನಗೆ ಅಂದ್ಕೊಂಡೆ ಸಿನಿಮಾ ಮಾಡ್ತಿರ್ತೀನಿ. ಪ್ರತಿ ದಿವಸ ಬಂದಾಗಲೂ ಹೊಸದು ನನಗೆ. ಸೊ ಆ ಥರ ಒಂದು ಇದರಲ್ಲಿ ಬರ್ತೀನಿ. ಇನ್ನು ಈ ಹುಡುಗಿ ಇವಳು ಆಶಾ, ಸ್ನೇಹ ಎಷ್ಟೊಂದು ಹೆಸರು ಇಟ್ಕೊಂಡಿದ್ದಾಳೆ ಇವಳು. ಇವಳು ನಮಗೆ ಸಿಕ್ಕಿದ್ದು ಸ್ನೇಹ ಆಗಿ, ಸಿಕ್ಕಿದ್ಮೇಲೆ ಆಶಾ ಆದಳು, ನಾನು ಆಮೇಲೆ ಅಪೂರ್ವ ಅಂತ ಬದಲಾಯಿಸ್ತೆ ಇವಳನ್ನ. ಇವಳು ಸಿಕ್ಕಿದ್ದು ಮೈಸೂರಲ್ಲಿ ಯಾವುದೋ ಒಂದು ಶೂಟಿಂಗಲ್ಲಿ ಸಿಕ್ಕಿದ್ಲು. ಸಿಕ್ಕಿದ ತಕ್ಷಣ ಈ ಹುಡುಗಿ ಚೆನ್ನಾಗಿದ್ದಾಳೆ, ಕರೆಕ್ಟಾಗಿ ಅವಾಗ ತಾನೆ ಅಪೂರ್ವ ಸಿನಿಮಾ ಮಾಡ್ತಿದ್ದೆ, ಅದಕ್ಕೊಂದು ಇನ್ನೋಸೆಂಟಾಗಿ ಒಂದು ಹುಡುಗಿ ಬೇಕಾಗಿತ್ತು. ಸರಿ, ಹುಡುಗಿನ ನೋಡೋಣ ಅಂತೇಳಿ ನಮ್ಮ ಸೀತಾರಾಮ್ ಕ್ಯಾಮ್ರಾಮನ್ ಅವ್ರು ಕರೆದು ಒಂದು ಫೋಟೋ ಸೆಷನ್ ಕೂಡ ಮಾಡಿದ್ರು. ಮಾಡಾದ್ಮೇಲೆ ಸೀತಾರಾಮ್ಗೆ ಇಷ್ಟ ಆಗಲಿಲ್ಲ, ಫೋಟೋಸು ನಾವು ಅಂದ್ಕೊಂಡಂಗೆ ಬರಲಿಲ್ಲ. ಈ ಹುಡುಗಿನ ಹೊರಟೋಯ್ತು ಮೈಸೂರಿಗೆ. ಆದರೂ ನನಗೆ ಈ ಇವರು ಒಂದು ಫೋಟೋ ಕಳಿಸಿದ್ರು, ಒಂದು ಜಿಮೇಲಲ್ಲಿ ಒಂದೆರಡು ಫೋಟೋ ಇವ್ರದ್ದು. ಈ ಫೋಟೋ ನೋಡಿದಾಗ ಈ ಫೋಟೋ ಚೆನ್ನಾಗಿದೆ, ನಾವು ತೆಗೆದಾಗ ಯಾಕೋ ಚೆನ್ನಾಗಿ ಬಂದಿಲ್ವಲ್ಲ ಫೋಟೋ ಅಂತೇಳಿ ಮತ್ತೆ ಕರೆಸಿ, ಮತ್ತು ಅಲ್ಲಿಂದ ಇವರು ಅಪೂರ್ವವಾಗಿ ಸೇರಿಕೊಂಡು ಸಿನಿಮಾ ಮಾಡಿದ್ದು. ಇವ್ರು ಜಾಸ್ತಿ ಮಾತಾಡಲ್ಲ ಇವರು, ಅದಕ್ಕೆ ಅವತ್ತೊಂದು ಇಷ್ಟು ವರ್ಷದೆಲ್ಲ ಇವತ್ತು ಒಂದು ದಿವಸ ಮಾತಾಡಿದ್ರು ಸ್ಟೇಜಲ್ಲಿ. ಗುರಾಯಿಸ್ಕೊಂಡು ಕೂತಿರ್ತಾಳೆ ಸ್ಟೇಜಲ್ಲಿ, ಏನೋ ಕೂತಿರ್ತಾಳೆ, ಏನು ಮಾಡ್ತಿರ್ತಾಳೆ ಅಂತ ನೋಡಿದ್ರೆ ಎಲ್ಲ ಅಬ್ಸರ್ವೇಷನ್ ನೇಚರಲ್ಲೇ ಕೂತಿರ್ತಾಳೆ. ಅಂದರೆ ಇವಳಿಗೆ ಅಪೂರ್ವ ಸಿನಿಮಾದಲ್ಲಿ ಏನಾಯಿತು ಅಂದರೆ, ತುಂಬ ಕಡಿಮೆ ಜನ ಇದ್ದಿದ್ದು ನಾವು ಯೂನಿಟಲ್ಲಿ, ಗೊಂದಲ ಇರಲಿಲ್ಲ ಶೂಟಿಂಗ್ಗಳೆಲ್ಲ. ಒಂದು 12 ಜನ 15 ಜನ ಶೂಟಿಂಗ್ ಮಾಡಿದ್ದೆ ಅವ ಸಿನಿಮಾ ಲಿಫ್ಟ್ ಒಳಗೆ ಇರೋದ್ರಿಂದ. ಸೊ ಅಲ್ಲಿ ಅಸ್ಟೆಂಟ್ ಡೈರೆಕ್ಟ್ರು ಈ ಹುಡುಗಿನೇ. ಸೊ ಇವಳು ಅವತ್ತೇ ಐಪ್ಯಾಡಲ್ಲಿ ಕೂತ್ಕೊಂಡು ಬರೆಯೋದು ಹೇಳ್ಕೊಟ್ಟಿದ್ದೆ ನಾನು, ನೀನು ಹಿಂಗೆ ಶುರು ಹಚ್ಕೋ, ಕಲ್ತ್ಕೋ, ಕಂಟಿನ್ಯೂಟಿ ಕಲ್ತ್ಕೋ ಅಂತ. ಎಡಿಟಿಂಗ್ ಮಾಡಬೇಕಾದ್ರೂ ಬಂದು ಎಡಿಟಿಂಗ್ ನೋಡ್ತಿರೋರು ಅವಾಗ ಅವಾಗ ಅಲ್ಲಿ. ಸೊ ಅಲ್ಲಿ ನಾವಿದ್ದಿದ್ದು 12 ಜನ ಆಗಿರೋದ್ರಿಂದ ಅವಳಿಗೆ ನಾಲೆಜ್ ಗ್ಯಾದರ್ ಮಾಡೋದು ಈಸಿ ಆಯಿತು, ಅದು ತುಂಬ ಸುಲಭ ಆಯಿತು. ಆಮೇಲೆ ಸಿನಿಮಾ ಹೇಗೆ ಮಾಡ್ತೀವಿ, ಏನಕ್ಕೆ ಮಾಡ್ತೀವಿ ಅನ್ನೋದಕ್ಕಿಂತಲೂ ಸುಮ್ಮನೆ ಅಂದ್ಕೊಂಡಾಯ್ತು ಮಾಡಿಬಿಡ್ಬೇಕು. ಇಂಟ್ಯೂಷನ್ ಹೇಳುತ್ತೆ ಮೈಂಡು, ಏನೋ ಒಂದ್ಸರಿ ಮಾಡ್ರಿ ಅಂತ. ಸುಮ್ಮನೆ ನುಗ್ಗಿಬಿಡ್ಬೇಕಷ್ಟೇ, ನಾವು ಯಾವತ್ತು ರಿಸಲ್ಟ್ ಕೆಲಸ ಮಾಡಲೇಬಾರ್ದು, ಮಾಡ್ತಾಯಿದ್ರೆ ಅದು ರಿಸಲ್ಟ್ ಕೊಡುತ್ತೆ ಅದು. ಸೊ ಈ ಓ ನನ್ನ ಚೇತನ ನೋಡಿದಾಗಲೂ ನನಗನ್ಸಿದ್ದೇನೋ ಅಂದರೆ, ಆಯಿತು ಮಕ್ಕಳು ಬೇಕು, ಮಕ್ಕಳು ನಗ್ತಾ ಇದ್ದರೆ ಆದರೂ ಮಕ್ಳ ಕೇಳಿ ಸ್ಮಾರ್ಟ್ ಫೋನ್ ಕೊಡೋದಲ್ಲ, ದೊಡ್ಡವ್ರ ಕೇಳಿ ಕಿತ್ಕೊಂಡು ಮಕ್ಳು ಕೇಳಿ ಕೊಡಬೇಕು ಇವತ್ತು ಅಲ್ವಾ. ಇವತ್ತು ದೊಡ್ಡವ್ರು ಯಾವಾಗಲೂ ಫೋನಲ್ಲಿ ಸಾಯ್ತಿರೋದು, ಮಕ್ಕಳಿಗಿಂತ ಜಾಸ್ತಿ ಒದ್ದಾಡೋದು ದೊಡ್ಡವರೇ. ಆ್ಯಂಡ್ ಒಳ್ಳೆ ಮೆಸೇಜ್ ಹೇಳಿದ್ದೀರಾ, ಒಳ್ಳೆ ವಿಷಯ ಕಾಣಿಸುತ್ತೆ. ನೋಡಿದ್ರೆ 2 ಸರಿ ಟ್ರೈಲರ್ ಹಾಕಿದ್ರಿ, ಏನಕ್ಕೆ ಫಸ್ಟ್ ಟೈಮ್ ಅರ್ಥ ಆಗಲ್ಲ ಅಂತಾನೆ ನಮಗೆ. ಅಲ್ಲ, ನಾನು ಇದೇನು ಬೇರೆ ಕಂಟೆಂಟ್ ಬರ್ತಾ ಇದೆ ಅನ್ನೋ, ನೋಡ್ರಿ ಅದೇ ಬರ್ತಾ ಇದೆ ಅನ್ನೋ ಆಮೇಲೆ. ಯೂಶ್ವಲಿ ಅದೊಂದು ಸ್ಟ್ಯಾಂಪ್ ನಮಗೆ 2 ಸರಿ ಬಂತು ಒಟ್ಟಿನಲ್ಲಿ. ಅಪೂರ್ವ ಬಂದಾಗ ಆ್ಯಕ್ಟ್ ಮಾಡ್ಕೊಂಬಂದರು, ಡೈರೆಕ್ಷನ್ ಮಾಡಿದ್ದು ಅಷ್ಟೇ ಖುಷಿ ನನಗೆ. ಆ್ಯಂಡ್ ಹೆಣ್ಮಕ್ಳು ಅಂತಿಲ್ಲಮ್ಮ, ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲ ಒಂದೇ, ಎಲ್ಲ ಕೋತಿಗಳು ಯಾರು ಹೇಳಿದ್ರೋ ಗೊತ್ತಿಲ್ಲ, ಇವ್ರು ಬೇರೆ ಅವ್ರು ಬೇರೆ ಅಂತ ನನಗೆ ಗೊತ್ತಿಲ್ಲ. ಎಲ್ಲರೂ ಒಂದೇ, ಸಿನಿಮಾ ಚೆನ್ನಾಗಿ ಮಾಡಿದ್ರೆ ಗಂಡ್ಮಕ್ಳು ಮಾಡಿದ್ರೆ ಸರಿ, ಹೆಣ್ಮಕ್ಳು ಮಾಡಿದ್ರೆ ಸರಿ, ಸಿನಿಮಾ ನುಗ್ತಾರೆ ನೋಡ್ತಾರೆ, ಅದ್ರ ಬಗ್ಗೆ ಎರಡನೇ ಮಾತೇ ಇಲ್ಲ ಅದರಲ್ಲಿ. ಆಮೇಲೆ ಯಾವತ್ತಿದ್ರು ಹೆಣ್ಣೆ ಫಸ್ಟು, ಅವಳೇ ಫಸ್ಟು, ಅದಾದಮೇಲೆ ಎಲ್ಲ ಗಂಡು ಮಕ್ಳು ಅಂತಲೇ ಅಂದ್ಕೊಳ್ಳಿ, ಏನೂ ತೊಂದರೆ ಇಲ್ಲ. ಸೊ ಏನೇ ಮಾಡಬೇಕಾದ್ರೂ ಕೂಡ ಆರಾಮಾಗಿ ಖುಷಿಯಿಂದ ಮನಸ್ಸಲ್ಲಿ ಏನು ಇಲ್ಲದೆ ತಳಮಳ ಇಲ್ಲದ ಸಿನಿಮಾ ಮಾಡ್ಕೊಂಡು ಹೋಗ್ತಾ ಇರಿ ಅಷ್ಟೇ, ಅದು ರಿಸಲ್ಟ್ ಆಮೇಲೆ ನೋಡೋಣ. ಒಟ್ಟಲ್ಲಿ ನಿನಗೆ ಇವರೆಲ್ಲ ಸಪೋರ್ಟ್ ಮಾಡಿದ್ದಾರೆ, ನಿನಗೊಂದು ಫಸ್ಟ್ ಸಿನಿಮಾನೇ ಬ್ಯಾಂಗ್ಳೂರು ಏನೋ ಇಂಟರ್ನ್ಯಾಷನಲ್ ಅವಾರ್ಡ್ ಸಿಕ್ಕಿದೆ, ಇನ್ನು ಅದಕ್ಕಿಂತ ಏನು ಬೇಕು, ಈಗ ದುಡ್ಡು ಬೇಕಷ್ಟೇ ಅಲ್ವಾ. ಅವಾರ್ಡ್ ಕೊಟ್ಬಿಟ್ಟಿದ್ದೀವಿ, ಥಿಯೇಟ್ರವರು ಎಲ್ಲ ಜನ ಎಲ್ಲ ಸೇರಿ ಸ್ವಲ್ಪ ದುಡ್ಡು ಕೊಡಬೇಕು. ಓಕೆ, ಅದು ಎಷ್ಟು ಕೊಡ್ತಾರೆ ನೋಡಿರಿ, ಕೊಟ್ಟ ಮೇಲೆ ನಿನ್ನ ಡೈರೆಕ್ಷನ್ ನನಗೂ ಒಂದು ಚಾನ್ಸ್ ಕೊಟ್ಬಿಡು. ಅಲ್ಲ, ನಾನೇನು ದುಡ್ಡು ಕೇಳಲ್ಲ ಬಿಡು, ಏನು ತೊಂದರೆ ಇಲ್ಲ. ಒಳ್ಳೇದಾಗಲಿ, ಇದೇ ಥರ ಸಿನಿಮಾಗಳು, ನಗ್ನಗ್ತ ಸಿನಿಮಾಗಳು ಆರಾಮಾಗಿ ಸುಮ್ಮನೆ ಮಾಡಿರಿ, ಡೋಂಟ್ ವರ್ಕ್ ಫಾರ್ ರಿಸಲ್ಟ್ಸ್ ಅಂತೇಳಿ ನನ್ನ ಮಾತು ಮುಗಿಸ್ತೀನಿ. ಗೊತ್ತಿಲ್ಲ, ನನ್ನೆಲ್ಲ ಮಗುತನ ಇನ್ನೂ ಉಳ್ಕೊಂಡಿರೋದ್ರಿಂದ ಮಕ್ಕಳು ನಿಂತಿದ್ದ ಸ್ಪಂದಿಸ್ತಾರೆ ಅನಿಸುತ್ತೆ ನನಗೆ ಯಾವಾಗಲೂ, ಬೇರೆ ಏನೂ ಇಲ್ಲ. ಎರಡನೇದು, ಪ್ರೇಮ್ ಲೋಕ ಏನಾಗೋಯ್ತು ಅಂದರೆ, ಪ್ರೇಮ್ ಲೋಕ 100 ಸೀಟಿಗೆ ಇಟ್ಟಾಗಬೇಕಾದ್ರೆ ಟಿ ವಿಯಲ್ಲಿ ದೂರದರ್ಶನದಲ್ಲಿ ನಮ್ಮದು ಹಾಡಕ್ಕೆ ಸ್ಟಾರ್ಟ್ ಮಾಡಿದ್ವಿ ನಾವು. ಆವಾಗ 22,000 ರೂಪಾಯಿ ನಾನು ಕೊಡಬೇಕು, ನಾವು ಹಾಡಾಕ್ಬೇಕಾದ್ರೆ ಟಿ ವಿನವ್ರಿಗೆ, ದೂರದರ್ಶನಕ್ಕೆ ನಾವು ದುಡ್ಡು ಕೊಟ್ಟು ಹಾಕ್ಬೇಕು. ಅದು ಎಲ್ಲಿಂದ ಹುಚ್ಚು ಹಿಡಿತೋ ಗೊತ್ತಿಲ್ಲ, ಆಗಿನ ಟೈಮಲ್ಲಿ ಅವತ್ತು ಶುಕ್ರವಾರ ಹಾಡು ಬರಲಿಲ್ಲ ಅಂದರೆ ಚಿಕ್ಕ ಚಿಕ್ಕ ಮಕ್ಕಳಲ್ಲಿ ಟಿ ವಿ ಹೊಡೆದಾಕ್ಬಿಡೋರು ಅವತ್ತು. ಆಗಲಿ ಶುಕ್ರವಾರ ಆದರೆ ಅವ್ರಿಗೆ ಟಿ ವಿ ಬೇಕು,
ಯೂಶ್ವಲಾಗಿ ನೀವುಗಳೆಲ್ಲ ಕತೆ ಕೇಳಿರ್ತೀರ ಅಲ್ವಾ, ತುಂಬ ಜನ ಹೀರೋ ಹೆಸರುಗಳನ್ನ ಎದುರಿಸಿ ಎದುರಿಸಿ ಊಟ ಮಾಡಿಸ್ತಿರ್ತಾರೆ ಪ್ರೀತಿಯಿಂದ ಹೇಳಿ, ನಮ್ದು ಒಂದೇ ಹೆಸರೇ ಎಲ್ಲ ಮನೆಯಲ್ಲ. ಸೊ ನನ್ನ ಹಾಡು ಬಂದರೆ ಮಕ್ಕಳಿಗೆ ಹಾಡು ಊಟ ತಿಂಡಿ ಎಲ್ಲ ಹಾಕಿ ನನ್ನ ಹಾಡುಗಳು ತೋರಿಸಿ ಊಟ ಮಾಡಿಸೋರು ಮಕ್ಕಳಿಗೆ. ಸೊ ಆ ಥರ ಬಂದಿದ್ದು. ಸೊ ಅಲ್ಲಿಂದ ಒಂದು ಗೊತ್ತೋ ಗೊತ್ತಿಲ್ಲದೆ ಮಕ್ಕಳಿಗೆ ನನ್ನ ಮೇಲೆ ಒಂದು ಚಿಕ್ಕ ಪ್ರೀತಿ ಬೆಳ್ಕೊಂಡಿದೆಯೋ ಇಲ್ಲ ಅವ್ರು ನನ್ನ ಅಷ್ಟು ಆಸೆ ಪಡ್ತಾರೆ ಗೊತ್ತಿಲ್ಲ. ಅದಾದ ಮೇಲೆ ನೀವು ನೋಡಿದ್ರೆ ರಣಧೀರಲ್ಲೂ ಹಂಗೆ ಬಂದರು, ಶಾಂತಿ ಕ್ರಾಂತಿಯಲ್ಲಿ 3,000 ಮಕ್ಕಳು ಬಿಸಿಲಲ್ಲಿ ನಿಂತಿರೋರು. ಬಿಸಿಲಲ್ಲಿ ನಿಂತಿರ್ಬೇಕಾದ್ರೆ ಅವ್ರನ್ನ ಹ್ಯಾಂಡಲ್ ಮಾಡೋಕ್ಕೆ ಹತ್ರ ಹತ್ರ ಒಂದು 500 ಜನ ಟೀಚರ್ಸ್ ಇರೋರು ನಮಗೆ, ಅಂದರೆ ಸ್ಟೂಡೆಂಟ್ಸು ಎಲ್ಲ ಇಡೋದಕ್ಕೆ. ಬಟ್ ಏನೇ ಮಾಡಿದ್ರು ಒಂದು ಮಕ್ಕಳನ್ನ ನೀವು ಒಂದು 5-2 ಸೆಕೆಂಡ್ ಹಿಂಗೆ ನಿಲ್ಸೋಕ್ಕಾಗೋದಿಲ್ಲ ನೀವು, ಅದರಲ್ಲೂ ಗುಂಪು ಸೇರಿದಾಗಂತೂ ಇನ್ನೂ ನಿಲ್ಸೋಕ್ಕಾಗೋದಿಲ್ಲ. ಬಟ್ ಅಷ್ಟು ಜನ ಮಕ್ಕಳು, ಅದೇನು ನನ್ನಲ್ಲಿ ಅವ್ರು ನೋಡಿರೋ ಮ್ಯಾಜಿಕ್ಕೋ ಗೊತ್ತಿಲ್ಲ, ಇಲ್ಲ ದೇವ್ರು ಕೊಟ್ಟರು ವರಾನೋ ಗೊತ್ತಿಲ್ಲ, ನಾನು ಒಂದು ಸ್ಟೂಲ್ ಮೇಲೆ ನಿಂತ್ಕೊಂಡು ಸುಮ್ಮನೆ ಒಂದು ಮಾತು ರೆಡಿ ಚಿಲ್ಡ್ರನ್ ಅಂದ ತಕ್ಷಣ ಸಾಕು, ಅಷ್ಟು ಜನ ಪಿನ್ ಡ್ರಾಪ್ ಸೈಲೆನ್ಸ್ ಆಗ್ಬಿಡೋರು. ಇವತ್ತು ಹೇಳಿದ್ರೆ ರೋಮಾಂಚನ ಆಗುತ್ತೆ ನನಗೆ, ಯಾಕಂದರೆ ಜೂಹಿ ಚಾವ್ಲಾ ಅವರು ಸತ್ತಿರೋ ಸೀನ್ ಒಂದು ತೆಗೆದಾಗ ಇಡೀ ಪ್ಯಾಲೆಸಲ್ಲಿ ಒಂದು 5,000 ಜನ ಇದ್ದೀವಿ ನಾವು, ಅದರಲ್ಲೊಂದು 3,000 ಜನ ಮಕ್ಕಳು ಬೇರೆಲ್ಲ ಸೇರ್ಕೊಂಡಿದ್ದಾರೆ. ನಾನು ಕ್ಯಾಮ್ರಾ ಒಂದು 3 ಕಡೆ ಇಟ್ಬಿಟ್ಟಿದ್ದೀನಿ, ಇಟ್ಬಿಟ್ಟು ತುಂಬ ಸೀರಿಯಸ್ ಸಿಚುವೇಶನ್ನು ಎಲ್ಲ ಅರ್ಥ ಮಾಡ್ಕೊಳ್ಳಿ, ಯಾರು ಒಂದು ಚೂರು ಸೌಂಡ್ ಮಾಡಬಾರ್ದು, ಎಲ್ಲೂ ಅಲ್ಲಾಡಬಾರ್ದು, ಹಿಂದೆ ಒಂದು ಸೌಂಡ್ ಅಲ್ಲಾಡಬಾರ್ದು. ಕ್ಯಾಮ್ರಾ ಬೇರೆ ಪ್ಯಾಲೆಸ್ ಮೇಲೆ ಹಿಂದೆ ಹಿಂಗೆ ಬರುತ್ತೆ, ಇವತ್ತು ನಿಮಗೆಲ್ಲ ಟೆಕ್ನಿಕಲ್ ಆಗಿ ಬಂದ್ಬಿಡ್ದಿಲ್ಲ, ಅವತ್ತಿಲ್ಲ ನಾವು ಕ್ಯಾಮ್ರಾ ಮೇಲೆ ಹಂಗೆ ಆಚೆ ಹೋದ್ರೆ ಎಲ್ಲಿ ಬಿದ್ದೋಗ್ಬಿಡ್ತಾನೆ ಯಪ್ಪ ಅಂತ ಎದ್ರುಕೊಂಡು ಶಾರ್ಟ್ ಇಟ್ಟವ್ರನ್ನ ಅವತ್ತು. ಸೊ ಹಂಗೆ ಇಟ್ಕೊಂಡು ನೋಡ್ತಿರ್ಬೇಕಾದ್ರೆ ನೀವು ನಂಬ್ತಿರಲ್ವ, ಇಡೀ ಪ್ಯಾಲೆಸಲ್ಲಿ ಒಂದು ಕಾಗೆ ಕೂಡ ಶಬ್ದ ಮಾಡಲಿಲ್ಲ ಅವತ್ತು. ಮೋಸ್ಟ್ಲಿ ಇವೆಲ್ಲ ಮುಂದೆ ಎಪಿಕ್ ಸಿನಿಮಾಗಳಾಗುತ್ತೆ ಅಂತ ಅವಾಗಲೂ ಆ ಸೈಲೆನ್ಸು, ಆ ಮಕ್ಕಳು ದೇ ಕ್ರಿಯೇಟ್ ದಟ್ ಎನರ್ಜಿ, ದೇ ಆರ್ ಎನರ್ಜಿ ಫಾರ್ ಅಸ್. ಅವ್ರು ನೋಡ್ತಾರೆ ಪಟ 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 ಅಂತ ಓಡ್ತಿರ, ಈಗ ನಾವು ಅವ್ರನ್ನ ಹಿಡಿಬೇಕಾದ್ರೆ ಏನು ಮಾಡ್ತೀವಿ, ನಮ್ಮ ಮೈಸ್ ಮೀರಿ ಅವ್ರ ಹಿಂದೆ ಓಡ್ತೀವಿ, ಅವ್ರನ್ನ ಹಿಡಿಯೋಕ್ಕಾಗತ್ತೆ ನಮ್ಗೆ ಅವಾಗ. ಬಿಕಾಸ್ ದೇ ಕ್ರಿಯೇಟ್ ದಟ್ ಎನರ್ಜಿ ಇನ್ ಅಸ್, ದೇ ಕ್ರಿಯೇಟ್ ದಟ್ ವೈಬ್ರೆನ್ಸ್ ಇನ್ ಅಸ್, ದೇ ಬ್ರಿಂಗ್ ಅಸ್ ಲಾಫ್ಟರ್ ಇನ್ ಅಸ್. ನಮ್ಮಲ್ಲಿ ಎಷ್ಟೇ ನೋವಿರಲಿ, ಎಷ್ಟೇ ಕಷ್ಟ ಇರಲಿ, ಏನೇ ಇರಲಿ, ಒಂದು 4 ಮಕ್ಳ ಜೊತೆ ಕೂತ್ಕೊಂಬಿಡಿ, ಅವ ಕೇಳೋ ಪ್ರಶ್ನೆಗಳು, ಅವ ಆಡೋ ಆಟಗಳು, ಅವ ಆಡೋ ತರಲೆಗಳು, ಆಟಂಬಡಿಗೆ ಜೀವನ ಎಲ್ಲ ಸುಂದರವಾಗಿರುತ್ತೆ. ಕನ್ನಡ ಚಿತ್ರರಂಗದ ಎಕ್ಸ್ಕ್ಲೂಸಿವ್ ಅಪ್ಡೇಟ್ಸ್ಗಾಗಿ ಡೌನ್ಲೋಡ್ ಮಾಡಿ ಮೈ ಮೂವಿ ಬಜಾರ್ ಮೊಬೈಲ್ ಅಪ್ಲಿಕೇಶನ್, ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪ್ ಸ್ಟೋರ್ನಲ್ಲಿ ಲಭ್ಯ.